ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಶೋರೂಮ್ ಓಪನ್ ಆಗಿದೆ. ದಕ್ಷಿಣ ಭಾರತದಲ್ಲಿ ಈಗಾಗಲೇ 15 ಶೋರೂಮ್ ಹೊಂದಿರುವ ಸಿಕೆ ಮೋಟಾರ್ಸ್ ಬೆಂಗಳೂರಿನ ನಾಗರಭಾವಿ ಬಳಿ ಮೊದಲ ಶೋರೂಮ್ಗೆ ಚಾಲನೆ ಕೊಡ್ತು. ಈ ವೇಳೆ ವಿಜ್ಞಾನಿ ಡಾಕ್ಟರ್ ಮಹಿಲ್ ಸ್ವಾಮಿ ಸೇರಿದಂತೆ ಸಿಕೆ ಮೋಟಾರ್ಸ್ನ ಎಲ್ಲ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗ ಪಾಲ್ಗೊಂಡಿತ್ತು. ಬೆಂಗಳೂರಿನಲ್ಲಿ ಸಿಕೆ ಮೋಟಾರ್ಸ್ ಡೀಲರ್ ಸಂಸ್ಥೆಯಾಗಿರುವ ಮೆಸ್ಸರ್ಸ್ ಎಸ್ಪಿ ಮೋಟಾರ್ಸ್ ಶೋರೂಮ್ನಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್, ಎಲೆಕ್ಟ್ರಿಕ್ ಬೈಸೈಕಲ್ ಮತ್ತು ತ್ರಿಚಕ್ರ ವಾಹನ ಮಾರಾಟ ಮಾಡಲಾಗುತ್ತೆ. ಈಗಾಗಲೇ ಭಾರತದಲ್ಲಿ 15 ಶೋರೂಮ್ ಹೊಂದಿರುವ ಸಿಕೆ ಮೋಟಾರ್ಸ್ ಈ ವರ್ಷದ ಅಂತ್ಯದ ವೇಳೆಗೆ 100 ಶೋರೂಮ್ ಅನ್ನು ಪ್ರಾರಂಭಿಸಲು ನಿರ್ಧರಿಸಿದೆ. ಬೆಂಗಳೂರಿನ ಶೋರೂಮ್ನಲ್ಲಿ ಅತ್ಯಧಿಕ ವೇಗದ ಸ್ಪೋರ್ಟ್ಸ್ ಬೈಕ್ ಮಾರಾಟ ಮಾಡಲು ಉದ್ದೇಶಿಸಲಾಗಿದೆ. ನಾವು ಸಿಕೆ ಮೋಟಾರ್ಸ್ ಅಂತೇಳಿ ನಮ್ಮದು ಕಂಪನಿ ಬಂದು ಸ್ಟಾರ್ಟ್ ಆಗಿದ್ದು ತಿರುಪೂರ್ ವೇರ್ ಫ್ಯಾಬ್ರಿಕ್ ಇಂಡಸ್ಟ್ರಿಗೆ ಹಬ್ ಅಂತ ಹೇಳ್ತೀವಿ ಇಂಡ್ಯಾದಲ್ಲಿ. ಅಲ್ಲಿಂದ ಈ ಕಂಪನಿ ಸ್ಟಾರ್ಟ್ ಆಗಿದ್ದು ಈಗ ಫಸ್ಟ್ ನಾವು ತಮಿಳ್ನಾಡು ಮತ್ತು ಕೇರಳ ಮತ್ತು ಆಂಧ್ರದಲ್ಲಿ ನಮ್ಮದು ಆಲ್ರೆಡಿ 15 ಶೋರೂಮ್ಸ್ ಇದೆ. ಸೊ ಆಲ್ರೆಡಿ ಇದು ಸೇಮ್ ಥಿಂಗ್, ಬಟ್ ಈಗ ಫಸ್ಟ್ ನಮ್ಮದು ಫುಟ್ ಸ್ಟೆಪ್ ಬ್ಯಾಂಗ್ಳೂರಿಂದ ಶುರು ಮಾಡಿ ಕೊರೋನಾ ಡಿಸ್ಟರ್ಬೆನ್ಸ್ ಇಂದ ಸ್ವಲ್ಪ ಟೈಮ್ ತೊಗೊಂಡು ಕರ್ನಾಟಕದಲ್ಲಿ ಎಂಟ್ರಿ ಆಗೋದಕ್ಕೆ, ಬಟ್ ವೇರ್ ವಿ ಆರ್ ಬಿಗಿನ್ಡ್ ವಿತ್ ಅ ಬಿಗರ್ ಸೈಜ್ ಆಫ್ ಶೋರೂಮ್ ಆರ್ ಅ ಫುಟ್ ಪ್ರಿಂಟ್ ವೇರ್ ವಿ ಕ್ಯಾನ್ ಏಬಲ್ ಟು ಸೇ ಇನ್ ಬ್ಯಾಂಗ್ಳೂರ್. ಈ ಎಲೆಕ್ಟ್ರಿಕ್ ವೆಹಿಕಲ್ಗಳು ನಾವಿವಾಗ ತೊಗೊಂಡು ಬಂದಿರೋ ಆಲ್ಮೋಸ್ಟ್ ಎಲ್ಲ ವೆಹಿಕಲ್ಗಳು ಸ್ಮಾಲ್ ಸ್ಕೂಟರಿಂದ ಹಿಡ್ಬೋದು ಅಥವಾ ಸೈಕಲಿಂದ ಹಿಡ್ಬೋದು ಅಥವಾ ಬೈಕಿಂದ ಹಿಡಿದು ನಿಮಗೆ ಆಲ್ಮೋಸ್ಟ್ ಕಂಪನಿಯಿಂದ ನಮಗೆ ಆಲ್ಮೋಸ್ಟ್ 100-120 ಕಿಲೋಮೀಟ್ರ್ ಡ್ರೈವ್ ಮಾಡ್ಬೋದು ಒಂದು ಸಲ ನಿಮ್ಮ ಬ್ಯಾಟ್ರಿನ ಚಾರ್ಜ್ ಮಾಡಿದ್ರೆ. ಅದೇ ರೀತಿಯಲ್ಲಿ ಈಗ ನಮ್ಮದು 3-wheeler ಆಟೋಗಳಿದೆ, 100 kilometers ಒಂದು ಚಾರ್ಜ್ನಲ್ಲಿ ಹೋಗುತ್ತೆ. ನಿಮಗೆ ಒಂದು ಚಾರ್ಜ್ಗೆ ಕಾಸ್ಟಿಂಗ್ ಬಂದುಬಿಟ್ಟು 12-15 rupees ಒಂದು ಸಲ ನೀವು ಚಾರ್ಜ್ ಮಾಡಿದ್ರೆ ಬ್ಯಾಟ್ರಿನ, ಅಷ್ಟು ಕಾಸ್ಟ್ ಬರುತ್ತೆ. ಹಾಗಾದರೆ ಎಲೆಕ್ಟ್ರಿಕ್ ವಾಹನಗಳ ವಿಶೇಷಗಳೇನು ಅಂತ ನೋಡೋದಾದರೆ, ಎಲೆಕ್ಟ್ರಿಕ್ ಬೈಸೈಕಲ್ ಅನ್ನು ಒಮ್ಮೆ ಚಾರ್ಜ್ ಮಾಡಿದರೆ 40-180 kilometers ವರೆಗೆ ಚಲಿಸಬಹುದಾಗಿದೆ. ಕಡಿಮೆ ವೇಗದ ಸಾಮರ್ಥ್ಯದ ಈ ಸ್ಕೂಟರ್ ಅನ್ನು ಒಮ್ಮೆ ಚಾರ್ಜ್ ಮಾಡಿದರೆ ಪ್ರತಿ ಗಂಟೆಗೆ 25 kilometers ವೇಗದಲ್ಲಿ 70-120 kilometers ವರೆಗೆ ಓಡಿಸಬಹುದು. ಅಂಗವಿಕಲರಿಗೆ ವಿಶಿಷ್ಟವಾದ ಎಲೆಕ್ಟ್ರಿಕ್ ವಾಹನಗಳು ಲಭ್ಯ ಇವೆ. ಅತ್ಯಧಿಕ ವೇಗದ ಸ್ಪೋರ್ಟ್ಸ್ ಬೈಕ್ಗಳನ್ನು ಒಂದು ಬಾರಿ ಚಾರ್ಜ್ ಮಾಡಿದರೆ 80 kilometers ವೇಗದಲ್ಲಿ 120 kilometers ವರೆಗೆ ಓಡಿಸಬಹುದು. ಅಧಿಕ ಸಾಮರ್ಥ್ಯದ ತ್ರಿಚಕ್ರ ವಾಹನಗಳು ಪ್ರಯಾಣಿಕರನ್ನು ಹೊತ್ತೊಯ್ಯಲು ಮತ್ತು ವಾಣಿಜ್ಯ ಬಳಕೆಗೆ ಬಳಸಬಹುದಾಗಿದೆ. ತ್ರಿಚಕ್ರ ಎಲೆಕ್ಟ್ರಿಕ್ ವಾಹನಗಳು ಒಂದು ಬಾರಿ ಚಾರ್ಜಿಂಗ್ನಲ್ಲಿ ಪ್ರತಿ ಗಂಟೆಗೆ 50 kilometers ವೇಗದಲ್ಲಿ 90-110 kilometers ವರೆಗೆ ಚಲಾಯಿಸಬಹುದು. ಲಕ್ಷ ಲಕ್ಷ ವಾಹನಗಳಿಂದ ವಾಯುಮಾಲಿನ್ಯ ಹಾಗೂ ಶಬ್ದ ಮಾಲಿನ್ಯ ದಿನೇ ದಿನೇ ಹೆಚ್ಚಳವಾಗ್ತಿದೆ. ಮಾಲಿನ್ಯ ಕಡಿಮೆ ಮಾಡಲು ಸರ್ಕಾರಗಳು ಎಷ್ಟೇ ಯೋಜನೆ ಜಾರಿ ಮಾಡಿದರೂ ಪ್ರಯೋಜನವಾಗ್ತಿಲ್ಲ. ಈ ಸಮಸ್ಯೆಗೆ ಎಲೆಕ್ಟ್ರಿಕ್ ವಾಹನಗಳು ಅತ್ಯುತ್ತಮ ಪರಿಹಾರ ಮಾರ್ಗ. ಇದೀಗ ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ಎಲೆಕ್ಟ್ರಿಕ್ ವಾಹನಗಳ ಶೋರೂಮ್ ಆರಂಭವಾಗಿದೆ. ನಿಮಗೆ ಎಲೆಕ್ಟ್ರಿಕ್ ವಾಹನ ಕೊಳ್ಬೇಕೆಂಬ ಕನಸಿದ್ರೆ ಒಮ್ಮೆ ಇಲ್ಲಿಗೆ ಭೇಟಿ ನೀಡಿ ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಿ. ಕೃಷ್ಣಮೂರ್ತಿ, TV5, ಬೆಂಗಳೂರು.